ಹೆಲೋ ಸ್ನೇಹಿತರೆ, ನಮಸ್ತೆ, ಸುಸ್ವಾಗತ ಕನ್ನಡತಿ ಲಾಗ್ಸ್ಗೆ. ಗಂಡು ಮೆಟ್ಟಿನ ನಾಡು, ವೀರ ಯೋಧರ ಬೀಡು ಎನಿಸಿಕೊಂಡ ಚಿತ್ರದುರ್ಗದ ಮಾರಿಕಣಿವೆಯ ವಾಣಿ ವಿಲಾಸ ಸಾಗರದಲ್ಲಿ ನಾವಿವತ್ತಿದ್ದೀವಿ. ಏಳು ಸುತ್ತಿನ ಕೋಟೆ, ಸಿಡಿಲುಗು ಬೆಚ್ಚದ ಹುಕ್ಕಿನ ಕೋಟೆ ಎಂದು ಕರೆಸಿಕೊಂಡ ಕರ್ನಾಟಕದ ಆದರ್ಶದ ಮಹಿಳೆ, ಓಬವ್ವ ಹಾಗೂ ಮಾದರಿ ನಾಯಕರನ್ನು ನೀಡಿದ ಗಂಡು ಮೆಟ್ಟಿನ ನಾಡು, ವೀರ ಯೋಧರ ಬೀಡು, ಚಿತ್ರದುರ್ಗ ಜಿಲ್ಲೆ ನಾವು ಇದ್ದೀವಿ. ಉತ್ತಮ ಸಾಹಿತಿಗಳನ್ನು ನೀಡಿದ ಕೊಡುಗೆ ಹಾಗೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೆಂಬಲ ನೀಡುವುದರಲ್ಲಿ ಈ ಜಿಲ್ಲೆ ಕೈ ಜೋಡಿಸಿದೆ ಅಂದರೆ ತಪ್ಪಾಗಲಾರದು. ಡಾಕ್ಟರ್ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರು ಅಭಿನಯಿಸಿದ ಇತಿಹಾಸವನ್ನು ಸೃಷ್ಟಿಸಿದ ಚಿತ್ರ ನಾಗರ ಹಾವು ಚಲನಚಿತ್ರ ಹಾಗೂ ಕಿಚ್ಚ ಸುದೀಪ್ ಅಭಿನಯಿಸಿದ ಹುಚ್ಚ ಚಲನಚಿತ್ರ ಇದೇ ಚಿತ್ರದುರ್ಗದಲ್ಲಿ ಚಿತ್ರಿಸಿದ್ದ ಅಂತಲೇ ಹೇಳ್ಬೋದು. ವಿಶೇಷ ಏನಂತ ಹೇಳ್ಬೋದು ಅಂದರೆ, ಮಾರಿಕಣಿವೆ ನಾಗರಹಾವು ಚಿತ್ರದಲ್ಲಿ ಕರ್ಪೂರದ ಗೊಂಬೆ ಗೀತೆ ಹಾಗೂ ಹುಚ್ಚ ಸಿನಿಮಾದಲ್ಲಿ ಉಸಿರೇ ಉಸಿರೇ ಗೀತೆ ಇಲ್ಲೇ ಚಿತ್ರೀಕರಣಗೊಂಡಿದ್ದು ವಿಶೇಷ ಅಂತಲೇ ಹೇಳ್ಬೋದು. ಈ ಜಾಗದ ಇನ್ನೊಂದು ವಿಶೇಷತೆ ಏನಂದರೆ, ಕನ್ನಡದ ಜೀವ ನದಿಗೆ ಕಾವೇರಿಗೆ ಕಟ್ಟಲಾದ ಕನ್ನಂಬಾಡಿ ಅಣೆಕಟ್ಟು ಇದರ ನಿರ್ಮಾಣಕ್ಕೆ ಮೂಲ ಮಾದರಿ ಅಂತಲೇ ಹೇಳ್ಬೋದು. ಬರಡು ಭೂಮಿಯಾಗಿದ್ದ ಚಿತ್ರದುರ್ಗಕ್ಕೆ ಮಾನವ ನಿರ್ಮಿತ ಅತಿ ದೊಡ್ಡ ಜಲಾಶಯವೇ ಈ ಮಾರಿಕಣಿವೆ. ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಮಾರಿಕಣಿವೆ ಅಥವಾ ವಾಣಿವಿಲಾಸ ಸಾಗರ, ಜಲಸಾಗರ ಅಂತ ಏನು ಹೇಳ್ತೀವಿ, ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ವೇದಾವತಿ ನದಿ ಚಿತ್ರದುರ್ಗದ ಪ್ರಮುಖ ನದಿ. ಬಾಬಾ ಬುಡನ್ಗಿರಿಯಲ್ಲಿ ಜನಿಸುವ ವೇದಾವತಿ ನದಿ ಕಡೂರಿನ ಬಳಿ ಅವತಿ ಎಂಬ ನದಿಯನ್ನು ಸೇರಿ ಅದು ಮುಂದೆ ವೇದಾವತಿಯಾಗಿ ಹರಿಯುತ್ತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಸಮೀಪ ಇರುವ ಮಾರಿಕಣಿವೆ ಎಂಬಲ್ಲಿ ಎರಡು ಬೆಟ್ಟಗಳ ನಡುವೆ ನಿರ್ಮಿಸಿರುವ ಜಲಾಶಯವೇ ವಾಣಿ ವಿಲಾಸ ಸಾಗರ. ಇದೇ ಕಾರಣ ಇವನ್ನು ಮಾರಿಕಣಿವೆ ಜಲಾಶಯ ಎಂದು ಕೂಡ ಕರೆಯುತ್ತಾರೆ. ಹಿಂದಿನ ಕಾಲದ ಇಂಜಿನಿಯರ್ಗಳಿಗೆ ಈ ಜಲಾಶಯ ಸವಾಲಾಗಿದೆ ಅಂತಲೇ ಹೇಳ್ಬೋದು. ಈ ಜಲಾಶಯವನ್ನು ಕಟ್ಟಿಸಿದವರು ನಾಲ್ವಡಿ ಕೃಷ್ಣದೇವರಾಜ ಒಡೆಯವರು. ಈ ಜಲಪಾತದ ವಿಶೇಷ ಏನಂದರೆ, ಮೇಲಿಂದ ನೋಡಿದ್ರೆ ಈ ಜಲಾಶಯವು ಭಾರತದ ಭೂಪಟದಂತೆ ಕಂಗೊಳಿಸುತ್ತೆ. ಪ್ರಪಂಚದ ಪ್ರಥಮ ಮಾನವ ನಿರ್ಮಿತ ಜಲಾಶಯನ ನೋಡ್ಕೊಂಡು ಬರೋಣ, ಬನ್ನಿ. Thank you.
ಇತ್ತೀಚೆಗೆ ಈ ಜಲಾಶಯದಲ್ಲಿ ಮೂರ್ನಾಲ್ಕು ಜನರು ಸಾವನ್ನಪ್ಪಿದ ಕಾರಣ ಈ ಇದೇನಿದೆ ನೋಡಿ ಸಾಗರ ಹತ್ರ, ಅಲ್ಲಿ ಜಾಸ್ತಿ ಯಾರನ್ನು ಬಿಡ್ತಾ ಇಲ್ಲ. ಈ ಥರ ಎಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ, ಜನ ಯಾವುದೇ ಕಾರಣಕ್ಕೂ ಮಿಸ್ ಆಗಿ ಅದರೊಳಗಡೆ ಬೀಳಬಾರ್ದು ಅಂದ್ಬಿಟ್ಟು ಮತ್ತೆ ಹತ್ರ ಹೋಗಿ ಈ ಫೋಟೋ ತೆಗೆಯೋದು ವೀಡಿಯೋ ಮಾಡೋದು ಅನ್ನೋ ರೀಸನ್ಗೋಸ್ಕರ ಹೋಗ್ಬಿಟ್ಟು ಆ ಥರ ಆಗ್ತಾ ಇದೆ. ಆ ರೀಸನ್ಗೋಸ್ಕರ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.